ನಾನು ಇವತ್ತು ಹೇಳುವಂತ ಒಂದು ಯಶೋಗಾದೆ ಬಂದು ಚಿತ್ರದುರ್ಗ ಜಿಲ್ಲೆ ಐತೋಳ್ ಗ್ರಾಮದಲ್ಲಿ ನೆಲೆಸಿರುವಂತ ಒಬ್ಬ ಅವಿನಾಶನ ಒಬ್ಬ ಯುವ ಮಿತ್ರ ಆತ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕೆಲಸವನ್ನ ಮಾಡುವಂತ ರೈತ ಹಳ್ಳಿಯಲ್ಲಿ ಬಂದು ನಾನು ರೈತನ ಆಗಬೇಕು ಅಂತಂದಲೇ ಕೃಷಿ ಭೂಮಿ ಮಾಡುವಂತ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ 5 ಎಕರೆ ಭೂಮಿಯಲ್ಲಿ 2 ಬೋರ್ವೆಲ್ ಕೊರ್ತಾನೆ 2 ಬೋರ್ವೆಲ್ ವಿಫಲ ಆಗುತ್ತೆ ಅಂತ ಸಂದರ್ಭದಲ್ಲಿ ನಮ್ಮ ಟೆಕ್ನಾಲಜಿಗೆ ಮರುಹೋಗಿ ನಾವು ಹೇಳಿದ ಪ್ರಕಾರ ಒಂದು ಕೃಷಿ ಹೊಂಡ ಎರಡು ಬೋರ್ವೆಲ್ಗೆ ಭರಪೂರ್ಣ ಮಾಡುವಂತ ಕೆಲಸ ಮಾಡಿದ್ದಾನೆ ಇವತ್ತು ಕಳೆದ ವರ್ಷದಲ್ಲಿ ಬಿದ್ದಂತ ಅಲ್ಪ ಮಳೆ ನೀರನ್ನು ಭೂಮಿಗೆ ತುಂಬುವಂತ ಕೆಲಸ ಮಾಡಿ ಇವತ್ತು ಅವರ ಕೃಷಿ ಹೊಂಡ ತುಂಬಿದೆ ಬೋರ್ವೆಲ್ ನೀರು ಹೆಚ್ಚಾಗಿದೆ ಅವರ ಇಡೀ ಕೃಷಿ ಭೂಮಿಯಲ್ಲಿ ವೈವಿಧ್ಯಮಯವಾದಂತ ಬೆಳೆಗಳನ್ನು ಬೆಳೆಯುತ್ತಾ ಇದ್ದಾರೆ ಈ ತರ ಯಶೋಗಾಥೆಗಳನ್ನು ನೋಡಿ ನಮ್ಮ ಕೃಷಿ ಭೂಮಿಯಲ್ಲಿ ಬಿದ್ದಂತ ನೀರು ನಾವು ಕನ್ಸರ್ವ್ ಮಾಡುವಂತ ಕೆಲಸ ಮಾಡಿದ್ದಾದರೆ ಖಂಡಿತ ನಮ್ಮ ಒಂದು ಬಯಲ್ಸೀಮೆಯಲ್ಲಿ ಏನು ಬೇಕಾದರೂ ಒಂದು ಮಿರಾಕಲ್ಸ್ ಕ್ರಿಯೇಟ್ ಮಾಡೋದಕ್ಕೆ ಈ ಅವಿನಾಶ್ ಅನ್ನೋ ಒಬ್ಬ ರೈತನೇ ಒಂದು ಸಾಕ್ಷಿ ಅಂತ ಹೇಳ್ಬೋದು ನಾವು ನೋಡ್ತಾ ಇದ್ದೇವೆ ಚಿತ್ರದುರ್ಗ ತಾಲೂಕು ಐತೋಳ್ ಗ್ರಾಮದ ಅವಿನಾಶ್ ಅವರ ತೋಟದಲ್ಲಿ ಇದ್ದೇವೆ ಅವಿನಾಶ್ ಅವರದು ಸುಮಾರು ಒಂದು 4 ಎಕರೆ ಕೃಷಿ ಭೂಮಿ ಇದೆ 4 ಎಕರೆ ಜಮೀನಿನಲ್ಲಿ ಸುಮಾರು 2 ಬೋರ್ವೆಲ್ ಕೊರೆಸಿದ್ರು ಇಲ್ಲಿ ಒಂದು ಬೋರ್ವೆಲ್ ಮತ್ತೆ ಇನ್ನೊಂದು ಆ ಒಂದು ಮರದತ್ರ ಇರುವಂತ ಜಾಗದಲ್ಲಿ ಒಂದು ಬೋರ್ವೆಲ್ ಮತ್ತೆ ಇಲ್ಲಿ ಒಂದು ಸಣ್ಣ ಕೃಷಿ ಹೊಂಡವನ್ನು ಮಾಡ್ಕೊಂಡಿದ್ದಾರೆ ಇಡೀ ಜಮೀನಿನಲ್ಲಿ ಬೇರೆ ಬೇರೆ ಎಲ್ಲಾ ತರದ ಬೆಳೆಗಳನ್ನೆಲ್ಲ ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಇವರ ಕೃಷಿ ಭೂಮಿಯಲ್ಲಿ 2 ಬೋರ್ವೆಲ್ ಕೊರೆಸಿ ಮೊದಲೆಲ್ಲ ನೀರು ಬರ್ತಾ ಇರುವಂತ ಬೋರ್ವೆಲ್ ಗಳೆಲ್ಲ ಡ್ರೈ ಆಯ್ತು ಇವರು ನಮ್ಮ ಮಾರ್ಗದರ್ಶನದ ಮೇಲೆಗೆ 2 ಬೋರ್ವೆಲ್ ಗೆ ಮರುಪೂರ್ಣ ರೀಚಾರ್ಜ್ ಮಾಡುವಂತ ಒಂದು ಕೆಲಸ ಮಾಡಿದ್ದಾರೆ ಇವತ್ತು ರೀಚಾರ್ಜ್ ಮಾಡಿರುವಂತ ಬೋರ್ವೆಲ್ ಅಲ್ಲಿ ಪೂರ್ತಿ ನಿಂತು ಹೋಗಿರುವಂತ ಬೋರ್ವೆಲ್ ಅಲ್ಲಿ ನೀರು ಯಾವ ತರ ಬರ್ತಾ ಅಂತ ಹೇಳಿ ನಮಗೆ ಕಾಣಿಸ್ತಾ ಇದೆ ನಮ್ಮ ಎದುರಿಗೆ ಅವಿನಾಶ್ ಅವರು ಇದ್ದಾರೆ ಐತೋಳ್ ಗ್ರಾಮದ ಅವಿನಾಶ್ ಅವರು ಇದ್ದಾರೆ ಅವಿನಾಶ್ ಅವರನ್ನ ಕೇಳೋಣ ಈ ಬೋರ್ವೆಲ್ ಇಂದ ಯಾವ ತರದಲ್ಲಿ ನಮಗೆ ಅನುಕೂಲ ಆಗಿದೆ ಅಂತ ಹೇಳಿ ಅವಿನಾಶ್ ಅವರೇ ನಿಮ್ಮ ಎಲ್ಲಿ ಜಮೀನು ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಮಸ್ತೆ ನನ್ನ ಹೆಸರು ಅವಿನಾಶ್ ಅಂತ ನಮ್ಮೂರು ಐತೋಳ್ ಐತೋಳಲ್ಲಿ ನಾನು ಒಂದು 2-3-4 ವರ್ಷದಿಂದ ವ್ಯವಸಾಯ ಮಾಡಬೇಕಂತಾನೆ ಈ ಕಡೆ ಬಂದೆ ಎಜುಕೇಶನ್ ಎಲ್ಲ ಬಿಸಿ ಆಗಿದೆ ಆಮೇಲೆ ನನಗೆ ಯಾಕೋ ರೈತರಾಗಬೇಕನ್ನೋ ಒಂದು ಇದ್ರ ಮೇಲೆ ಈ ಕಡೆ ಬಂದಾಗ ನಮ್ಮ ಬೋರ್ 2 ಬೋರ್ ಇದ್ವು 2 ಬೋರಲ್ಲೂ ಫೇಲ್ ಆಯಿತು ಒಂದು ಫೇಲ್ ಆಗಿತ್ತು ಇದು ಅವಾಗ ಅಷ್ಟಕ್ಕಷ್ಟೇ ಹೊಡಿತಿತ್ತು ಮಳೆಗಾಲ ಬಂದು ಸ್ವಲ್ಪ ನೀರು ಇಂಪ್ರೂವ್ಮೆಂಟ್ ಆಗಿತ್ತು ಈ ಸತಿ ಅದು ನಮಗೆ ಸಾಕಾಗ್ತಿರಲಿಲ್ಲದ್ರಿಂದ ನಾನು ನಮಗೆ ಗೂಗಲ್ನಲ್ಲಿ ಹಿಂಗೆ ಸರ್ಚ್ ಮಾಡಿದಾಗ ದೇವರಾಜ್ ಸರ್ ಅನ್ನೋರು ಸಿಕ್ಕರು ಚಿತ್ರದುರ್ಗ ಕಾಂಟ್ಯಾಕ್ಟ್ ಆಯಿತು ಅವರ ಮಾರ್ಗದರ್ಶನದ ಮೇಲೆ ನಾನು ಬೋರ್ ರೀಚಾರ್ಜಿಂಗು ಮತ್ತು ಕೃಷಿ ಹೊಂಡ ಎಲ್ಲ ಮಾಡಿಸಿದೆ ಕೃಷಿ ಹೊಂಡ ಮಾಡಿಸಿರೋದ್ರಿಂದ ನೀವು ಭಾಳ ಉಪಯೋಗ ಆಗಿದೆ ಯಾಕೆ ನಮ್ಮ ತೋಟದಲ್ಲಿ ಅಲ್ಲಿ ಇಲ್ಲಿ ಹರ್ಕೊಂಡು ಹೋಗ್ತಿದ್ದ ನೀರೆಲ್ಲ ಸೀದಾ ಭೂಮಿಯಿಂದ ಬಂದಿದ್ದ ನೀರೆಲ್ಲ ಸೀದಾ ಬಂದು ನನ್ನ ಕೃಷಿ ಹೊಂಡವೇ ತುಂಬುತ್ತೆ ಇಲ್ಲಿವರೆಗೂ 3-4 ಸತಿ ನಾನು ಕೃಷಿ ಹೊಂಡ ತುಂಬಿಟ್ಟು ಬೋರ್ ಒಳಗೆ ಹೋಗಿ ರೀಚಾರ್ಜ್ ಆಗಿದೆ ಇವತ್ತಿಗೆ ನನಗೆ 2.5 ಇಂಚ್ ನೀರು ಹೊಡಿತಾ ಇದೆ ಅದರಿಂದ ಭಾಳ ಖುಷಿ ಆಗ್ತಾ ಇದೆ ಅದರಿಂದ ನಾನು ಮುಂದೆ ಇನ್ನೂ ತರಕಾರಿ ಅವು ಬೆಳಿಬೇಕಂತ ಈ ಖುಷಿಯಲ್ಲಿ ಮಾಡ್ತಾ ಇದ್ದೀನಿ ಆತ್ಮೀಯರೇ ನಮಸ್ಕಾರ ಇಷ್ಟೆತ್ತು ನೋಡಿರ್ತಕ್ಕಂಥ ವಿಡಿಯೋದ ಬಗ್ಗೆ ನಿಮ್ಮ ಏನಂತ ಪ್ರಶ್ನೆಗಳಾಗ್ಬೋದು ಸಂಶಯಗಳಾಗ್ಬೋದು ಏನೇ ಇದ್ರೆ ನಮ್ಮ ವಿಳಾಸಕ್ಕೆ ಸಂಪರ್ಕಿಸಿ ನಮ್ಮ ವಿಡಿಯೋನ ನೀವು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಮಾತನ್ನು ಹೇಳ್ತಾ ನಿಮಗೆಲ್ಲರಿಗೂ ವಂದನೆಗಳನ್ನ ಹೇಳ್ತಾ ಇದ್ದೇನೆ